ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಶಿಸ್ತು, ಸಂಯಮ, ಉತ್ತಮ ನಾಯಕತ್ವ ಗುಣ, ರಾಷ್ಟ್ರೀಯ ಭಾವೈಕ್ಯತೆ ಹಾಗೂ ಮಾನವೀಯ ಮೌಲ್ಯಗಳನ್ನು ಕಲಿಯುವ ಮೂಲಕ ದೇಶದಲ್ಲಿ ಭಾವೈಕ್ಯತೆ ಬೆಳೆಯಲು ಸಹಾಯವಾಗುತ್ತದೆ ಎಂದು ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಕೊಡಗು ಜಿಲ್ಲಾ ಸಂಸ್ಥೆಯ ಪ್ರಧಾನ ಆಯುಕ್ತ ಕೆಟಿ ಬೇಬಿ ಮ್ಯಾಥ್ಯೂ ಗುರುವಾರ ತಿಳಿಸಿದರು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯ ಕುಶಾಲನಗರ ತಾಲೂಕು ಸ್ಥಳೀಯ ಸಂಸ್ಥೆಯ ವತಿಯಿಂದ ಮುಳಸೋಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಭಾಂಗಣದಲ್ಲಿ ಗುರುವಾರ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದ ದೇಶಭಕ್ತಿ ಗೀತೆ ಗಾಯನ ಸ್ಪರ್ಧಾ ಕಾರ್ಯಕ್ರಮವನ್ನು ಹಾಗೂ ಸಂಸ್ಥೆಯ ವಾರ್ಷಿಕ ಮಹಾಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಮಕ್ಕಳಲ್ಲಿ ಕ್ರಿಯಾಶೀಲತೆ ಬೆಳೆಸಲು ಸಹಕಾರಿಯಾಗಿರುವ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯು ಶಾಲಾ ಶಿಕ್ಷಣ ಇಲಾಖೆಯ ಅವಿಭಾಜ್ಯ ಅಂಗವಾಗಿದೆ. ವಿದ್ಯಾರ್ಥಿಗಳಲ್ಲಿ ದೇಶಪ್ರೇಮ ಮತ್ತು ನಾಯಕತ್ವ, ಶಿಸ್ತು ಬೆಳೆಯಲು ಸೂಕ್ತ ವೇದಿಕೆ ಒದಗಿಸುತ್ತದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಅಧ್ಯಕ್ಷತೆ ವಹಿಸಿದ್ದ ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಪ್ರವೀಣ್ ದೇವರಗುಂಡ ಸೋಮಪ್ಪ ಮಾತನಾಡಿ, ಸ್ಕೌಟ್ಸ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗಳು ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಉತ್ತಮ ವೇದಿಕೆ ಒದಗಿಸುತ್ತದೆ ಎಂದು ತಿಳಿಸಿದರು. ಜಿಲ್ಲಾ ಸಂಸ್ಥೆಯ ಕಾರ್ಯದರ್ಶಿ ಎಂಎಂ ವಸಂತಿ ಮಾತನಾಡಿ, ಎಲ್ಲರೂ ಜೊತೆಗೂಡಿ ಈ ಸಂಸ್ಥೆಯನ್ನು ಮುನ್ನಡೆಸಬೇಕೆಂದು ತಿಳಿಸಿದರು. ಈ ಸಂದರ್ಭ ಕುಶಾಲನಗರ ತಾಲೂಕು ಸ್ಕೌಟ್ಸ್ ಮತ್ತು ಗೈಡ್ಸ್ ಪ್ರಮುಖರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಯೂನಿಫಾರ್ಮ್ ಹಾಕೊಂಡು ಹಾಗೂ ಒಂದೊಂದ್ ದಿನ ನಾನು 4ನೇ ಕ್ಲಾಸ್ 8ನೇ ಕ್ಲಾಸ್ ವರೆಗೆ ಸ್ಕೌಟ್ಸ್ ಅಲ್ಲಿ ಇದ್ದೆ. ಹೀಗೆ ಆಗ ಒಬ್ರು ಹೇಳಿದ್ರು, ಪ್ರತಿಯೊಬ್ಬರು ಸ್ಕೌಟ್ಸ್ ಅಲ್ಲಿ ಇದ್ರು ಅಂತ ಹೇಳ್ತಾ ಇರ್ತಾರೆ ಅಂತ ಹೇಳಿ ಎಲ್ಲರು. ಅದು ಒಂದು ಸ್ಕೌಟ್ಸ್ ಅಂತ ಹೇಳೋದು, ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಂತ ಹೇಳೋದು ಒಂದು ಸಂಸ್ಥೆಯಿಂದ ನಾವು ಕಲಿತ್ಕೊಂಡು ಬರುವ ಸಂಸ್ಕಾರ, ಶಿಸ್ತು, ದೇಶಭಕ್ತಿ ಹಾಗೂ ಎಲ್ಲರಿಗೆ ಒಂದು ಮಾನವೀಯತೆ ಗುಣವನ್ನು ನಾವು ಬೆಳೆಸ್ಕೊಳ್ತೀವಿ. ಹೆಚ್ಚಾಗಿ ಎಲ್ಲರಿಗೂ ಒಳ್ಳೆಯದನ್ನು ಬಯಸ್ತಾ ನಾವು ಸಮಾಜದಲ್ಲಿ ಪರಿಸರವನ್ನು ಸ್ವಚ್ಛ ಇಟ್ಟುಕೊಂಡು ನಾವು ಪರಿಸರದಲ್ಲಿ ಕಷ್ಟ ಇರುವವರಿಗೆ ಹೇಗೆ ಸಹಾಯ ಮಾಡುತ್ತಾ ದೇಶಕ್ಕಾಗಿ ದೇಶ ನಿಮಗೆ ಏನು ಕೊಡುತ್ತದೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಾವು ದೇಶಕ್ಕೆ ಏನು ಕೊಡಬಹುದು ಅಂತ ಹೇಳಿ ಕೊಡಬಹುದು ಅಂತ ಹೇಳೋದಕ್ಕೆ ನಾವು ನಮ್ಮನ್ನು ನಾವು ಮಾದರಿಯಾಗಿ ಇಲ್ಲಿ ನಮ್ಮ ವ್ಯಕ್ತಿತ್ವವನ್ನು ನಾವು ಬೆಳೆಸ್ಕೊಳ್ಬೇಕಾಗ್ತದೆ. ಆ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಿಕ್ಕೋಸ್ಕರ ನೀವೆಲ್ಲರೂ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಇನ್ನೊಬ್ಬರ ಪ್ರೇರಣೆಯಿಂದಲೋ ಇಲ್ಲ ನಿಮ್ಮ ಸ್ವಇಚ್ಛೆಯಿಂದಲೋ ಸ್ಕೌಟ್ಸ್, ಗೈಡ್ಸ್, ಕಬ್ಸ್, ಬನ್ನೀಸ್, ಹೀಗೆ ರೇಂಜರ್ಸ್, ರೋವರ್ಸ್ ಅಂತ ನೀವು ನೋಂದಣಿಯಾಗಿದ್ದೀರಿ. ಕೆಲವರು ಇಷ್ಟಪಟ್ಟು ಕಂಟಿನ್ಯೂ ಮಾಡ್ತಾರೆ, ಕೆಲವರು ಮಧ್ಯದ ಅನಿವಾರ್ಯ ಕಂಡೀಷನ್ ಇಂದ ಬಿಡ್ತಾರೆ. ಆದ್ರೆ ನಾವು ಇಲ್ಲಿ ಆಯೋಜಿಸಿಕೊಂಡಿರುವ ದೇಶಭಕ್ತಿ ಗಾಯನ ಕಾರ್ಯಕ್ರಮ ಇದೊಂದಕ್ಕೆ ಒಂದು ಪೂರಕ. ಏನಂದ್ರೆ ನಿಮ್ಮಲ್ಲಿ ಒಂದು ದೇಶಭಕ್ತಿಯನ್ನು ಮೂಡಿಸುವ, ನೀವು ಶಾಲೆಯಲ್ಲಿ ಒಟ್ಟಾಗಿ ಹಾಡು ಕಲಿತೀರಿ, ಮನೆಯಲ್ಲಿ ಹೋಗಿ ನಿಮ್ಮ ತಂದೆ ತಾಯಿಗಳಿಗೆ ಹೇಳ್ತೀರಿ, ನೀವು ತಂದೆ ತಾಯಿಗಳಿಗೆ ಹೇಳುವಾಗ ನಿಮ್ಮ ತಂದೆ ತಾಯಿಗಳಿಗೂ ಕೂಡ ದೇಶದ ಪರ ಒಂದು ಒಂದು ಸಣ್ಣ ಭಾವನೆ ಬೆಳೆಯುತ್ತದೆ. ಅವರೊಂದು 4 ಜನರಿಗೆ ಹೇಳ್ತಾರೆ, ಓ ನನ್ನ ಮಗ ನನ್ನ ಮಗಳು ಹೀಗೆ ದೇಶಭಕ್ತಿ ಗಾಯನದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾಳೆ ಅಂತೇಳಿ. ಆಗ ಪಕ್ಕದವರಿಗೂ ಆಗ್ತದೆ, ಹೌದು ಅವರ ಮಕ್ಕಳು ಮಾಡ್ತಿದ್ದಾರೆ, ನಮ್ಮ ಮಕ್ಕಳು ಯಾಕೆ ಮಾಡಬಾರದು ಅಂತ ಹಾಗೆ ಹುಂಸೆ ದ್ವೀಪದಲ್ಲಿ ಪ್ರಾರಂಭಗೊಂಡದು. ಆಗ ಒಬ್ಬ ಸೇನಾ ದಂಡ ನಾಯಕ ಕೆಲವೇ ಕೆಲವು ಮಕ್ಕಳೊಡನೆ ಒಂದು ಗ್ರೂಪ್ ಆಗಿ ಒಂದು ಸಂಘಟನೆಯನ್ನು ಮಾಡಿದರು. ಅಂದರೆ ಸಂಘಟನೆ ಅಂದರೆ ಅದು ದೇಶದ ದಂಡುಕೋರರನ್ನು ಸದುಗಡಿಯಲಿಕ್ಕೋಸ್ಕರ ಅಥವಾ ಅಲ್ಲಿ ಆ ದ್ವೀಪದಲ್ಲಿದ್ದವರನ್ನ ಸದುಗಡಿಯೋದು ಹೇಗೆ ಎಂಬ ಪ್ಲಾನನ್ನು ಮಾಡಿ ಮಕ್ಕಳೊಡನೆ ಗೂಢಾಚಾರ್ಯವನ್ನು ಮಾಡುತ್ತಾ ಆ ಮಕ್ಕಳಿಗೆ ಬೇಕಾದಂತಹ ವಿದ್ಯೆಗಳನ್ನು ಕಲಿಸಿ ಆ ಮಕ್ಕಳು ಬಹಳ ಅವ್ರು ಯಾವ ರೀತಿ ಮುಂದುವರಿಯಬೇಕು, ಅವರಿಗೆ ನದಿ ದಾಟೋದು ಹೇಗೆ, ಈಜೋದು ಹೇಗೆ, ಅದೇ ರೀತಿಯಲ್ಲಿ ಪ್ರಕೃತಿ ಏನು, ಪ್ರಕೃತಿಯಲ್ಲಿ ಹೇಗಿರಬೇಕು, ಮತ್ತು ಧೈರ್ಯ, ದೇಶಭಕ್ತಿ, ಹೀಗೆ ಹಲವಾರು ಅತ್ಯುತ್ತಮವಾದಂಥ ಸೇವೆಯನ್ನು ಕೊಡುತ್ತಾ ಮಾರ್ಗದರ್ಶನ ಕೊಡ್ತಾ ಅವರನ್ನ ಒಂದು ದ್ವೀಪವನ್ನೇ ಗೆಲ್ಲುವಷ್ಟು ಸಾಮರ್ಥ್ಯವನ್ನು ಮಾಡಿದರು. ಅಂಥ ಸೇನಾ ದಂಡ ನಾಯಕರ ಒಂದು ಉದ್ದೇಶ ಅವಾಗ ಆಗಿತ್ತು. ಅಂದರೆ ಇವತ್ತಿಗೆ ನೋಡೋದಾದರೆ 115-116 ವರ್ಷಗಳು ಕಳೀತಾ ಇದೆ. ಈ ಸಂದರ್ಭದಲ್ಲಿ ಈ ಸ್ಕೌಟ್ ಅಂಡ್ ಗೈಡ್ಸ್ ಸುಮಾರು 216 ಕಂಟ್ರಿಗಳಲ್ಲಿ ಎಷ್ಟು 60-70 ಸಾವಿರ ಮಿಲಿಯನ್ ಸದಸ್ಯರೊಡಗೂಡಿ ಅಂತಹ ಈ ಒಂದು ಅತ್ಯುತ್ತಮ ಒಂದು ಸಂಸ್ಥೆಯಾಗಿದೆ ಇದು. ಅತ್ಯಂತ ಮೇಧಾವಿಗಳು
ಬುದ್ಧಿವಂತರು ಇದನ್ನು ಉತ್ತಮ